ತಕ್ಷಣವೇ ಲೋಕಸಭಾ ಚುನಾವಣೆ ನಡೆದರೆ ಅತಂತ್ರ ಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಚುನಾವಣಾ ಪೂರ್ವ ಸಮೀಕ್ಷೆಯೊಂದು ಹೇಳಿದೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಹುಮ್ಮಸ್ಸಿನಲ್ಲಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಭವಿಷ್ಯವನ್ನು ರೈತರು ಮತ್ತು ಮಧ್ಯಮ ವರ್ಗದವರು ಈ ಬಾರಿ ನಿರ್ಧರಿಸಲಿದ್ದಾರೆ. ಅವರು ಮತ ಹಾಕಿದರೆ ಎನ್ಡಿಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಡಿಪಿ ಅಸೋಸಿಯೇಟ್ಸ್ ನಡೆಸಿದ ಸಮೀಕ್ಷೆ ಹೇಳಿದೆ. ಸಮೀಕ್ಷೆ ಅನ್ವಯ ಎನ್ಡಿಎ ಮೈತ್ರಿಕೂಟ ಶೇಕಡ 36% ಮತಗಳೊಂದಿಗೆ 225 ಸ್ಥಾನ, ಶೇಕಡ 32% ಮತಗಳೊಂದಿಗೆ ಯುಪಿಎ ಮೈತ್ರಿಕೂಟ 167 ಸ್ಥಾನ ಹಾಗೂ ಶೇಕಡ 26% ಮತಗಳೊಂದಿಗೆ ಇತರರು 150 ಸ್ಥಾನ ಪಡೆಯಲಿದೆ. ಇನ್ನು ಪಕ್ಷವಾರು ಲೆಕ್ಕಾಚಾರದಲ್ಲಿ ಬಿಜೆಪಿಗೆ 81 ಸ್ಥಾನ ನಷ್ಟವಾಗಲಿದ್ದರೆ ಕಾಂಗ್ರೆಸ್ಗೆ 66 ಸ್ಥಾನ ಲಾಭವಾಗಲಿದೆ. ಬಲ ಲೋಕಸಭಾ ಒಟ್ಟು ಬಲ 543, ಎನ್ಡಿಎ 225%, ಯುಪಿಎ 167%, ಇತರರು 150%. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.